ಪಟ್ಟಣದ ತೇರಿನ ಬೀದಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಕಾದಶಿ ಹಬ್ಬದ ಮರುದಿನ ಬೆಳಿಗ್ಗೆ ಕೋಟೆ ವೆಂಕಟರಮಣ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವೆಂಕಟರಮಣ ಸ್ವಾಮಿಯ ತೇರಿನ ವಿಶೇಷವೇನೆಂದರೆ ಏಕಾದಶಿ ಹಬ್ಬದ ಮರುದಿನ ಬೆಳಿಗ್ಗೆ ತೇರನ್ನು ಎಳೆಯುವ ಸಂದರ್ಭದಲ್ಲಿ ಕರಿಯಣ್ಣ ಕೆಂಚಣ್ಣ ಎಂಬ ಭೂತಾರಾಧನೆ ಮಾಡುವುದು ಇಲ್ಲಿನ ಕೆಲವು ಜನಾಂಗದ ವಾಡಿಕೆಯಾಗಿದೆ. ವಾಸಿಸುವ ಪ್ರತಿಯೊಬ್ಬರೂ ಜಾತಿ ಭೇದವಿಲ್ಲದೆ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಶ್ರೀ ವೆಂಕಟರಮಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತೇರನ್ನು ಎಳೆದು ದೇವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಶ್ರೀ ವೆಂಕಟರಮಣ ಸ್ವಾಮಿಯ ಭಕ್ತಾದಿಗಳು ಮಾತನಾಡಿ, ಮುಜರಾಯಿ ಇಲಾಖೆಗೆ ಸೇರಿರುವ ಈ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವುದರಲ್ಲಿ ನಮ್ಮ ರಾಜ್ಯ ಸರ್ಕಾರ ವಿಫಲರಾಗಿರುವುದು ನಮ್ಮ ದುರಾದೃಷ್ಟವೇ ಸರಿ. ದೇವಸ್ಥಾನದಲ್ಲಿ ಭಕ್ತಾದಿಗಳು ಹರಕೆಯನ್ನು ಹುಂಡಿಯಲ್ಲಿ ಹಾಕುವ ಹಣವನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಾರೆ, ಆದರೆ ದೇವಸ್ಥಾನಗಳ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮುಜರಾಯಿ ಇಲಾಖೆಯ ಸಂಬಂಧಪಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ಚಿಂತಿಸಬೇಕು ಎಂದರು. ಪ್ರತಿ ವರ್ಷದಂತೆ ಈ ಸಲೀನು ಏಕಾದಶಿಯಾದ ಬೆಳಿಗ್ಗೆ ವೆಂಕಟೇಶ್ವರ ದೇವಸ್ಥಾನ ತೇರನ್ನು ಊರಿನ ಪ್ರಮುಖರು, ಊರಿನ ಮುಖಂಡರು, ಊರಿನ ಜನ ಸಮಸ್ಯೆ ಜನತೆ ಸೇರಿ ವಿಜೃಂಭಣೆಯಿಂದ ಪ್ರತಿ ವರ್ಷದಿಂದ ಈ ವರ್ಷ ನಡೆಸಿದ್ದೀವಿ. ಆದರೆ ಸರ್ಕಾರದಿಂದ ಯಾವುದೇ ಸವಲತ್ತು ಇದನ್ನು ನಮಗೆ ಮಾಡ್ತಾ ಇಲ್ಲ. ತೇರು ನೋಡಿದರೆ ಈ ಥರ ಇದಾಗಬೇಕು, ತೇರನ್ನು ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ನಾವು ಸರ್ಕಾರನ ಕೇಳ್ಕೊಂತಾ ಇದ್ದೀವಿ, ಊರಿನ ಪ್ರಮುಖರು ಮತ್ತು ಇವರೆಲ್ಲ ಸೇರಿಕೊಂಡು ಸರ್ಕಾರದಿಂದ ಏನಾದರೂ ಒಂದು ಅನುದಾನವನ್ನು ಕೊಡಬೇಕಾಗಿತ್ತು. ಪ್ರತಿ ವರ್ಷ ಯಾವ ಸಂದರ್ಭದಲ್ಲಿ ತೇರಳಿ ಅಂತದ್ದು ಏಕಾದಶಿ ಆದ ಬೆಳಗ್ಗೆ, ಆದ ಬೆಳಗ್ಗೆ ಎಲ್ಲ ಊರಿನ ಪ್ರಮುಖರು, ಊರಿನ ಜನರು ಇವರೆಲ್ಲ ಸೇರಿಕೊಂಡು ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಪ್ರತಿ ವರ್ಷದಂತೆ ಕೋಟೆ ವೆಂಕಟಸ್ವಾಮಿ ದೇವಸ್ಥಾನದ ವೆಂಕಟಸ್ವಾಮಿ ದೇವರ ರಥೋತ್ಸವವನ್ನು ಪ್ರಥಮ ಏಕಾದಶಿ ಆದ ಬೆಳಿಗ್ಗೆ ರಥೋತ್ಸವ ಕಾರ್ಯಕ್ರಮ ನಡೆಸ್ತಾರೆ. ಪ್ರಥಮ ಏಕಾದಶಿ ದಿನ ವೆಂಕಟಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಸ್ತಾರೆ. ಆದ ಬೆಳಿಗ್ಗೆ ವೆಂಕಟಸ್ವಾಮಿ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಪುರಾತನವಾದ ವೆಂಕಟಸ್ವಾಮಿ ದೇವಸ್ಥಾನ. ಇದು ಈ ದೇವಸ್ಥಾನ ಪುರಾತನ ಆದರೂ ಸಮೇತ ಯಾವುದೇ ಒಂದು ಇಲಾಖೆಯಿಂದ ಮುಜರಾಯಿ ಇಲಾಖೆಯ ಸೇರಿದಂಥ ದೇವಸ್ಥಾನ, ಮುಜರಾಯಿ ಇಲಾಖೆ ಇದನ್ನು ತುಂಬ ನಿರ್ಲಕ್ಷ್ಯ ಮಾಡಿ ಧೋರಣೆ ತೋರಿಸ್ತಾ ಇದೆ. ತಾಲೂಕು ಹೆಡ್ ಕ್ವಾರ್ಟರ್ ಇರುವಂಥ ರಥೋತ್ಸವ ನಡೆದರೂ ಯಾವುದೇ ಒಂದು ಸರ್ಕಾರದ ಒಂದು ಅನುದಾನ ಆಗಿ ಏನು ಬರಲ್ಲ. ಇದಕ್ಕೆ ನಾವು ಜನರು ಭಕ್ತಾದಿಗಳಿಂದ ಎಲ್ಲ ಕೇಳ್ಕೊಳ್ಳೋದೇನೆಂದರೆ ಈ ಮುಜರಾಯಿ ಇಲಾಖೆಯಿಂದ ಮುಂದಿನ ವರ್ಷ ಆದರೂ ಇದಕ್ಕೆ ಒಂದು ಸ್ವಲ್ಪ ಗಮನ ಕೊಟ್ಟು ಹೆಚ್ಚಿನ ರಥೋತ್ಸವ ಕಾರ್ಯಕ್ರಮ ಪಬ್ಲಿಸಿಟಿ ಒಂದು ಸ್ವಲ್ಪ ಕೊಟ್ಟು ನಡೆಸಲಿ ಅಂತ ಕೇಳ್ಕೊತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಎಲ್ಲ ಊರಿನ ಪ್ರಮುಖರೊಂದಿಗೆ ಮತ್ತು ಎಲ್ಲ ಕೈವಾರ ಸೇರಿದಂತೆ ಎಲ್ಲ ಗೌಡರ ಒಂದು ಸಂದರ್ಭದಲ್ಲಿ ಈ ಒಂದು ಏಕಾದಶಿಯ ವೆಂಕಟೇಶ್ವರ ರಥೋತ್ಸವ ನಡೆದಿದೆ. ಏನಂದರೆ ಇದು ಪ್ರತಿ ವರ್ಷ ಏನೋ ಜನಗಳು ಕೈಯಿಂದ ಹಾಕಿ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಮುಜರಾಯಿಗೆ ಸೇರಿದಂಥ ಇಲಾಖೆ. ಈ ಇಲಾಖೆಯೊಳಗೆ ಈಗ ಆಲ್ರೆಡಿ ನಾವು ಹಲವು ಬಾರಿ ಈ ಒಂದು ಏನು ನಮ್ಮ ವೆಂಕಟೇಶ್ವರ ಸ್ವಾಮಿ ಅಥವಾ ಗಂಗಾರಕ್ಕೆ ಸೇರಿದೆ. ಇದೊಂದು ಅವೈಜ್ಞಾನಿಕವಾಗಿದೆ. ಎಳಿಬೇಕಾದ್ರೆ ಇದು ಎಷ್ಟು ಇದ್ರ ಬಗ್ಗೆ ಅಪಾಯ ಇದೆ ಅಂದರೆ ಅದನ್ನೆಲ್ಲ ಸಮಾಧಿ ಎಳಿತಾ ಇದ್ದಾರೆ. ಪಕ್ಕದಲ್ಲಿ ಮಕ್ಕಳು ಮರಿ ಇರ್ತವೆ, ಆ ತೇರು ಯಾವ ಬೆಕ್ಕ ಬೇಕಾದ್ರೆ ಹರಡುತ್ತೆ. ಇದನ್ನು ಸರಿ ಮಾಡಿಸ್ಲಿಕ್ಕೆ ಅಲ್ಲ, ಹೊಸ ಮಾಡಲಿಕ್ಕೋ ಒಂದು ತೇರನ್ನ ಮಾಡಿಸ್ಕೊಡಿ ಅಂತ ಈಗಾಗಲೇ ತಹಸೀಲ್ದಾರ್ ಮುಖಾಂತರ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಈ ಸರ್ಕಾರ ಅಂತಲ್ಲ, ಇಲ್ಲಿವರೆಗೂ ಬಂದಂಥ ಯಾವುದೇ ಸರ್ಕಾರಗಳು ಈ ಒಂದು ಮುಜರಾಯಿ ಎಲ್ಲಿ ನಮಗೆ ಇನ್ಕಮ್ ಬರಲ್ಲ ಅದಕ್ಕೆ ಅವರು ಯಾವುದೇ ಥರದ ಮಾಡಲ್ಲ. ಎಲ್ಲಿ ಇನ್ಕಮ್ ಬರ್ತೈತೋ ಆ ದುಡ್ಡು ಹೊತ್ಕೊಂಡೋಗಿ ಸರ್ಕಾರಕ್ಕೆ ಭಕ್ತಕ್ಕಾಕಂತಾರೆ. ಇದು ಮುಜರಾಯಿ ಇಲಾಖೆದ ಎಷ್ಟು ಅವೈಜ್ಞಾನಿಕ ಅಂದರೆ ದಯಮಾಡಿ ಯಾವುದೇ ಸರ್ಕಾರಗಳಾಗಲಿ ದೇವರಲ್ಲಿ ನೀವು ತಾರತಮ್ಯ ತೋರಿಸ್ತಲೇ ಹಣ ಬರ ಒಂದೇವರು ಹಣ ಬರ್ದಿರೋ ದೇವರು ಅಂತ ತಾರತಮ್ಯ ಮಾಡಿದಲೆ ಎಲ್ಲ ದೇವಸ್ಥಾನಗಳಿಗೂ ತಾವುಗಳು ತೀರಾ ಮುಂದೆ ಬಂದು ಈ ಒಂದು ರಥೋತ್ಸವನ ರಿಪೇರಿ ಮಾಡಿ ಎಲ್ಲ ದೇವಸ್ಥಾನಕ್ಕೂ ಸಮಾನವಾಗಿ ಹಂಚಬೇಕು. ಇದು ನಾ ಜಾತ್ಯತೀತ ಮನೋಭಾವ ಅಂತಾರೆ. ಆದರೆ ದೇವರುಗಳಲ್ಲೇ ಜಾತ್ಯತೀತ ಇಲ್ದಿರೋಂಥ ಮನೋಭಾವ ಈಗಿನ ಸರ್ಕಾರಗಳು ತೋರಿಸ್ತಾ ಇರೋದು ಇದ್ದಷ್ಟಕ್ಕೂ ದುರಾದೃಷ್ಟಕರ ಅಂತ ಹೇಳಿ.